ಇನ್ನು ಬೀದರ್ನಲ್ಲಿ ಹೇಗಿದೆ ವೀಕೆಂಡ್ ಕರ್ಫ್ಯೂ? ಜನ ಸಹಕಾರವನ್ನು ಕೊಡ್ತಾ ಇದ್ದಾರಾ? ಪೊಲೀಸರ ತಪಾಸಣೆ ಹೆಚ್ಚೆಚ್ಚು ನಡೀತಾ ಇದೆಯಾ ನೋಡೋಣ. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಜಾಸ್ತಿ ಆಗ್ತಿರುವಂಥದ್ದು, ಹೀಗಾಗಿ ಏನು ರಾಜ್ಯ ಸರ್ಕಾರ ಮಹಾಮಾರಿಗೆ ಕಡಿವಾಣ ಹಾಕಬೇಕನ್ನುವಂಥ ದೃಷ್ಟಿಯಿಂದ ಇಂದಿನಿಂದ ಏನು 8 ಜಿಲ್ಲೆಗಳಲ್ಲಿ ಏನು ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿರುವಂಥದ್ದು. ಗಡಿ ಜಿಲ್ಲೆ ಬೀದರ್ನಲ್ಲಿ ವೀಕೆಂಡ್ ಕರ್ಫ್ಯೂಗೆ ಜನರು ಕ್ಯಾರಿ ಅಂತಿಲ್ಲ, ವಾಹನಸ ಅವರು ಹೊರಗಡೆ ಬಂದು ಬಿಂದಾಸಾಗಿ ಓಡಾಡ್ತಿರುವಂಥದ್ದು. ನಾವೀಗ ಅಂಬೇಡ್ಕರ್ ಹತ್ರ ಇದ್ದೀವಿ, ನೋಡ್ಬೋದು ನಗರ ಅಂಬೇಡ್ಕರ್ ಹತ್ರ ಯಾವ ರೀತಿಯ ಒಂದು ಸಂಚಾರ ಇದೆ. ಗಾಡಿಗಳು ಹೋಗ್ತಾ ಇರುವಂಥದ್ದು, ಟೂ ವೀಲರ್ ಆಗಿರ್ಬೋದು, ಏನು ಫೋರ್ ವೀಲರ್ ಆಗಿರ್ಬೋದು, ಏನು ಆಟೋಗಳಾಗಿರ್ಬೋದು, ಎಲ್ಲ ಏನು ವಾಹನ ಸಂಚಾರ ಎಂದು ನಿಂತಿತ್ತು ಅದೇ ರೀತಿ ಇರುವಂಥದ್ದು. ಜನರು ಕೂಡ ನೋಡ್ಬೋದು ಯಾವ ರೀತಿ ಹೊರಗಡೆ ಬಂದು ವಾಕಿಂಗ್ ಮಾಡ್ತಾ ಇರುವಂಥದ್ದು, ಅಂದರೆ ಆರಾಮ್ಸಾಗಿ ನಡ್ಕೊಂಡು ಹೋಗ್ತಿರುವಂಥದ್ದು, ಟೂ ವೀಲರಲ್ಲಿ ಮೂರು ಜನ ಹೋಗ್ತಾ ಇರುವಂಥ ದೃಶ್ಯಗಳು ನೋಡ್ಬೋದು. ಸಂಪೂರ್ಣವಾಗಿ ಬೀದಿ ವ್ಯಾಪಾರಸ್ಥರು ಇರುವಂಥದ್ದು, ಸಂಪೂರ್ಣವಾಗಿ ಜನಜೀವನ ಎಂದಿನಂತೆ ಏನಿತ್ತು ಅದೇ ರೀತಿಯ ಇರುವಂಥದ್ದು. ಬಹುತೇಕ ರಾಜ್ಯ ಸರ್ಕಾರ ಈ ಒಂದು ಮಹಾಮಾರಿಗೆ ಕಡಿವಾಣ ಹಾಕಲು ಏನು ಇವತ್ತಿನಿಂದ ವೀಕೆಂಡ್ ಕರ್ಫ್ಯೂವನ್ನು ಜಾರಿ ಮಾಡಿರುವಂಥದ್ದು. ಆದರೂ ಕೂಡ ಗಡಿ ಜಿಲ್ಲೆ ಬೀದರ್ನ ಜನರು ಕ್ಯಾರೆ ಅಂತ ಈಗ ನೋಡ್ಬೋದು ಯಾವ ರೀತಿ ಒಂದು ಗಾಡಿಗಳು ಹೋಗ್ತಾ ಇದೆ ಅನ್ನುವಂಥ ದೃಶ್ಯ ನೋಡಿದ್ರೆ ಗೊತ್ತಾಗ್ತದೆ. ಒಂದು ರೀತಿಯ ವಾಹನ ಸವಾರರು ಎಂದಿನಂತೆ ಏನು ಸಂಚಾರ ಮಾಡ್ತಿರುವಂಥದ್ದು, ಹೀಗಾಗಿ ನಿಜಕ್ಕೂ ಒಂದು ರೀತಿಯ ಒಂದು ಏನು ಜನರು ಯಾವುದೇ ರೀತಿಯ ಕವಡೆ ಕಾಸಿನ ಕಿಮ್ಮತ್ತು ನೀಡ್ತಾರಂತ ಅಷ್ಟರ ಮಟ್ಟಿಗೆ ವಾಹನಗಳು ಹೋಗ್ತಾ ಇರುವಂಥದ್ದು, ಸಂಚಾರ ಮಾಡ್ತಾ ಇರುವಂಥದ್ದು. ಏನು ಕರ್ಫ್ಯೂ ಇದ್ದರೂ ಕೂಡ, ವೀಕೆಂಡ್ ಕರ್ಫ್ಯೂ ಇದ್ದರೂ ಕೂಡ ಜನರು ಹೊರಗಡೆ ಬರ್ತಾರಂಥದ್ದು ಮನೆ ಬಿಟ್ಟು ನೋಡ್ಬೋದು. ವಾಹನಗಳಲ್ಲಿ ಯಾವ ರೀತಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅನ್ನುವಂಥದ್ದು, ಆಟೋದಲ್ಲಿ ಕೂಡ ಜನರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ. ಎಲ್ಲ ಗಾಡಿಗಳು ಅಂದರೆ ಫೋರ್ ವೀಲರ್ ಆಯಿತು, ಟೂ ವೀಲರ್ ಆಯಿತು, ಈ ರೀತಿಯ ಗಾಡಿಗಳು ಸಂಚಾರ ಮಾಡ್ತಾ ಇರುವಂಥದ್ದು. ಬಹುತೇಕ ಏನು ಈಗಾಗಲೇ ಹೇಳುವಂಥದ್ದು, ತುರ್ತು ಸೇವೆಗಳು ಬಿಟ್ಟು ಇವನ್ನೆಲ್ಲರೂ ಮರಳೇ ಇರಬೇಕು ಅನ್ನುವಂಥದ್ದು, ಅಂದರೆ ಕರ್ಫ್ಯೂ ಜಾರಿ ಮಾಡಿರುವಂಥದ್ದು ವೀಕೆಂಡ್ ಕರ್ಫ್ಯೂ. ಆದರೂ ಕೂಡ ಜನ ಮಾತ್ರ ಹೊರಗಡೆ ಬರ್ತಿರುವಂಥದ್ದು ನೋಡ್ಬೋದು ದೃಶ್ಯಗಳು. ಈ ಕಡೆ ಕೂಡ ಏನು ಬೀದಿ ವ್ಯಾಪಾರಸ್ಥರು ಇರುವಂಥದ್ದು, ಅಂದರೆ ಅಲ್ಲಿ ಚಹಾ ಕುಡಿತಾ ನಿಂತ್ಕೊಂಡು ಮಾತಾಡ್ತಿರುವಂಥದ್ದು, ಸಾಮಾಜಿಕ ಅಂತರ ಇಲ್ಲದೆ ಯಾವುದೇ ಏನು ಕೆಲವರು ಬಹುತೇಕ ಅಲ್ಲಿ ಮಾಸ್ಕೇ ಹಾಕಿಲ್ಲ ಅಂತಿರ್ಬೋದು, ಅದರಿಂದ ಸಾಮಾಜಿಕ ಅಂತರ ಮರೆತು ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇಲ್ಲಿ ನಿಂತಿರುವಂಥದ್ದು, ಇದೇ ರೀತಿಯ ದೃಶ್ಯಗಳು ಬಹುತೇಕ ಏನು ನಗರದಾದ್ಯಂತ ಕಂಡು ಬರ್ತಿರುವಂಥದ್ದು. ಹೀಗಾಗಿ ವಾಹನ ಸವಾರರ ದಟ್ಟಣೆ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟರ ಮಟ್ಟಿಗೆ ಏನು ಗಡಿ ಜಿಲ್ಲೆ ಬೀದರ್ನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿದ್ರು, ಜನ ಮಾತ್ರ ಬೇಕಾಬಿಟ್ಟಿಯಾಗಿ ಬಿಂದಾಸಾಗಿ ಓಡಾಡ್ತಿರುವಂಥದ್ದು ವಾಹನಗಳಲ್ಲಿ. ಹೀಗಾಗಿ ನಿಜಕ್ಕೂ ಒಂದು ರೀತಿ ಇದಕ್ಕೆ ಬ್ರೇಕ್ ಹಾಕಬೇಕಂತ ಪೊಲೀಸ್ ಇಲಾಖೆ ಎಲ್ಲೋಗಿದೆ, ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತದೆ. ಅಷ್ಟರ ಮಟ್ಟಿಗೆ ಈಗಾಗಲೇ ವೀಕೆಂಡ್ ಕರ್ಫ್ಯೂ ಜಾರಿಯಾದರೂ ಕೂಡ ಜನರು ಬಿಂದಾಸಾಗಿ ಎಂದಿನಂತೆ ಓಡಾಡ್ತಿರುವಂಥದ್ದು. ಹೀಗಿದ್ದರೂ ಕೂಡ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಬ್ರೇಕ್ ಹಾಕುವಂಥ ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ನಿಜಕ್ಕೂ ಒಂದು ರೀತಿಯ ಯಾವುದೇ ಬ್ಯಾರಿಕೇಡ್ ಕೂಡ ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಒಂಥರ ಫ್ರೀಯಾಗಿ ಇರುವಂಥದ್ದು, ವೀಕೆಂಡ್ ಕರ್ಫ್ಯೂ ಇದೆಯೋ ಇಲ್ಲೋ ಅನ್ನುವಂಥ ಏನೋ ಒಂದು ದೃಶ್ಯ ನಮಗೆ ಭಾಸವಾಗುತ್ತೆ. ಅಷ್ಟರ ಮಟ್ಟಿಗೆ ಜನರು ಮಾತ್ರ ಬಿಂದಾಸಾಗಿ ಓಡಾಡ್ತಿರುವಂಥದ್ದು ನೋಡ್ಬೋದು. ಯಾವ ರೀತಿ ಜನರು ನಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳು ಜೂಮ್ ಆಗ್ತಾರೆ ನಮ್ಮ ಕ್ಯಾಮ್ರಾ ನೋಡ್ಬೋದು. ಅಷ್ಟರ ಮಟ್ಟಿಗೆ ವಾಹನ ಸವಾರರು ಆಯಿತು, ಮತ್ತು ಜನರು ಕೂಡ ಇಲ್ಲಿ ನಡ್ಕೊಂಡು ಬರ್ತಾ ಇರುವಂಥದ್ದು ನೋಡ್ಬೋದು. ರಸ್ತೆಯಲ್ಲಿ ಯಾವ ರೀತಿಯ ಒಂದು ದೃಶ್ಯಗಳಿದೆ ಅನ್ನುವಂಥ ಎಂದಿನಂತೆ ಏನವರು ಹೊರಗಡೆ ಬರ್ತಾಯಿದ್ರು, ಏನು ಸಂಚಾರ ಮಾಡ್ತಾಯಿದ್ರು, ಅದೇ ರೀತಿಯ ಒಂದು ದೃಶ್ಯಗಳಿಗೂ ಇಲ್ಲಿ ಕಂಡು ಬರ್ತಾರಂಥದ್ದು. ಹಾಗಾಗಿ ಗಡಿ ಜಿಲ್ಲೆ ಬೀದರ್ನ ಜನರು ಒಂದು ರೀತಿಯ ವೀಕೆಂಡ್ ಕರ್ಫ್ಯೂ ತರ್ರಿ ಏನೇ ತರ್ರಿ ನಾವು ಡೋಂಟ್ ಕೇರ್, ಇದೇ ರೀತಿ ವರ್ತನೆ ಮಾಡ್ತೇವೆ ಅನ್ನುವಂಥ ಒಂದು ಏನು ವರ್ತನೆಯನ್ನು ತೋರಿಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಗಡಿ ಜಿಲ್ಲೆ ಬೀದರ್ನಲ್ಲಿ ಮಹಾರಾಷ್ಟ್ರದ ಭೀತಿ ಹೆಚ್ಚಾಗಿರುವಂಥದ್ದು, ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಜಾಸ್ತಿ ಆಗ್ತಿರುವಂಥದ್ದು. ಈ ಸಂದರ್ಭದಲ್ಲಿ ಮಹಾಮಾರಿಗೆ ಕಡಿವಾಣ ಹಾಕೋ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಏನು ಮಹಾರಾಷ್ಟ್ರ ಗಡಿ ಭಾಗದ 4 ಜಿಲ್ಲೆ ಮತ್ತು ಕರಾವಳಿ ಭಾಗದ 4 ಜಿಲ್ಲೆ, ಒಟ್ಟು 8 ಜಿಲ್ಲೆಗಳಲ್ಲಿ ಇಂದಿನಿಂದ ಏನು ಒಂದು ವೀಕೆಂಡ್ ಕರ್ಫ್ಯೂನ ಜಾರಿ ಮಾಡಿರುವಂಥದ್ದು. ಆದರೂ ಕೂಡ ಗಡಿ ಜಿಲ್ಲೆ ಬೀದರಲ್ಲಿ ಒಂದು ರೀತಿಯ ಡೋಂಟ್ ಕೇರ್ ಮಾಸ್ ರೀತಿ ವರ್ತನೆ ಮಾಡ್ತಿರುವಂಥದ್ದು. ಹೀಗಾಗಿ ನಿಜಕ್ಕೂ ಒಂದು ರೀತಿಯ ಗಡಿ ಜಿಲ್ಲೆ ಬೀದರ್ನಲ್ಲಿ ಏನು ಜನರು ಡೋಂಟ್ ಕೇರ್ ಮಾಸ್ ರೀತಿ ವರ್ತನೆ ಮಾಡ್ತಾಯಿದ್ರೆ ಇವರಿಗೆ ಏನು ಬ್ರೇಕ್ ಹಾಕಬೇಕನ್ನುವ ದೃಷ್ಟಿಯಿಂದ ಏನು ಪೊಲೀಸ್ ಇಲಾಖೆ ಆಯಿತು ಮತ್ತು ಜಿಲ್ಲಾಡಳಿತ ಆಯಿತು ಯಾವುದೇ ರೀತಿಯ ಫೀಲ್ಡ್ಗೆ ಇಳಿತಲ್ಲ. ನಿಜಕ್ಕೂ ಒಂದು ರೀತಿ ಇದು ದುರದೃಷ್ಟಕ್ಕೆ ಅಂತ ಹೇಳ್ಬೋದು. ವೀಕೆಂಡ್ ಕರ್ಫ್ಯೂ ಇದ್ದರೂ ಜನರು ಅಂದರೆ ವಾಹನ ಸವಾರ ಆಯಿತು, ಜನರಾಯಿತು, ಬಿಂದಾಸಾಗಿ ಓಡಾಟ ಮಾಡ್ತಾಯಿದ್ರೆ ಆದರೆ ಅವರಿಗೆ ಕಡಿವಾಣ ಹಾಕಬೇಕಾದಂಥ ಪೊಲೀಸರು ಮತ್ತು ಜಿಲ್ಲಾಡಳಿತ ಮಾತ್ರ ನಾಪತ್ತೆ ಆಗಿರುವಂಥದ್ದು. ಹೀಗಾದರೆ ನಿಜಕ್ಕೂ ಒಂದು ರೀತಿಯ ಕೊರೋನಾ ಮಹಾಮಾರಿ ಏನು ಮತ್ತೆ ಮಹಾಸ್ಫೋಟ ಆಗೋದ್ರಲ್ಲಿ ಯಾವುದೇ ಅನುಮಾನ ಅಂತ. ಯಾಕಂದರೆ ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇರುವಂಥದ್ದು, ಹೀಗಾಗಿ ಗಡಿ ಜಿಲ್ಲೆ ಬೀದರ್ಗೆ ಅದು ಮೊದಲು ಕಾಣಿಸ್ಕೊಳ್ತಿರೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಎರಡನೇ ಅಲೆಯಲ್ಲಿ ಕೂಡ
ಮಹಾರಾಷ್ಟ್ರದಿಂದ ಮೊದಲ ಬೀದರಲ್ಲೇ ಕಾಣಿಸಿಕೊಂಡಿತ್ತು ಈಗೂ ಕೂಡ ಅದೇ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಅಷ್ಟು ಜನ ನಿರ್ಲಕ್ಷ್ಯ ಮಾಡ್ತಾರಂತದ್ದು ವೀಕೆಂಡ್ ಕರ್ಫ್ಯೂ ತಂದ್ರು ಏನು ಡೋಂಟ್ ಕೇರ್ ಮಾಸ್ ರೀತಿ ವರ್ತನೆ ಮಾಡ್ತಾರಂತದ್ದು ಗಡಿ ಜಿಲ್ಲೆ ಬೀದರ್ನ ಜನರು ಕೆರಪ್ಪ ರಾಶಿಪ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್.